ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಾಧಿಕಾ. ಶಿರಾ ತಾಲೂಕಿನ ಕಳ್ಳಂಬೆಳ್ಳ ಹೋಬಳಿಯ ಚಿನ್ನಪ್ಪನಹಳ್ಳಿ ಆಂಜನೇಯ ಸ್ವಾಮಿ ದೇವರ ಪ್ರಸಾದ ಸ್ವೀಕರಿಸಿದ 100ಕ್ಕೂ ಹೆಚ್ಚು ಭಕ್ತರು ಅಸ್ತವ್ಯಸ್ತ. ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ಚಿನ್ನಪ್ಪನಹಳ್ಳಿ ಆಂಜನೇಯ ಸ್ವಾಮಿ ದೇವರ ಪ್ರಸಾದ ಸೇವಿಸಿ 100ಕ್ಕೂ ಹೆಚ್ಚು ಭಕ್ತರು ಅಸ್ತವ್ಯಸ್ತ. ಶಿರಾ ತಾಲೂಕು ಕಳ್ಳಂಬೆಳ್ಳ ಹೋಬಳಿಯ ಚಿನ್ನಪ್ಪನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ದಿನಾಂಕ 27/4/2019 ರಾತ್ರಿ ನಡೆದ ಅರಸೇವೆಯಲ್ಲಿ ಪ್ರಸಾದ ಸೇವಿಸಿದ 250 ಭಕ್ತರಲ್ಲಿ 100ಕ್ಕೂ ಹೆಚ್ಚು ಭಕ್ತರು ಅಸ್ತವ್ಯಸ್ತರಾಗಿದ್ದಾರೆ. 28/4/2019 ಭಾನುವಾರ ಮಧ್ಯಾಹ್ನ 1 ಗಂಟೆಯಿಂದ ಗ್ರಾಮದ ಕೆಲವರಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡು ಶಿರಾ ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆ ಪಡೆಯಲು ಬಂದಾಗ ಪ್ರಸಾದ ಸೇವನೆಯೇ ಮೂಲ ಕಾರಣ ಎಂದು ತಿಳಿದು ಬಂದಿರುತ್ತದೆ. ಗ್ರಾಮದ ಪುರುಷರು, ಮಹಿಳೆಯರು ಹಾಗೂ ಮಕ್ಕಳಿಗೆ ವಾಂತಿ ಭೇದಿ ಕಾಣಿಸಿಕೊಂಡ ಪರಿಣಾಮ ಎಲ್ಲರೂ ಚಿಕಿತ್ಸೆ ಪಡೆಯಲು ಕಳ್ಳಂಬೆಳ್ಳ ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಾಗೂ ಶಿರಾ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿರುತ್ತಾರೆ. ಇಲ್ಲಿವರೆಗೆ 150ಕ್ಕೂ ಹೆಚ್ಚು ರೋಗಿಗಳಿಗೆ ಚಿಕಿತ್ಸೆ ನೀಡಲಾಗಿದ್ದು, ಅವರಲ್ಲಿ 35 ರೋಗಿಗಳಿಗೆ ತುರ್ತು ಚಿಕಿತ್ಸೆಗಾಗಿ ತುಮಕೂರಿನ ಜಿಲ್ಲಾಸ್ಪತ್ರೆಗೆ ರವಾನಿಸಲಾಗಿದೆ. ಕಳ್ಳಂಬೆಳ್ಳ ಪಿಎಸ್ಸಿಯಲ್ಲಿ ಟಿಎಚ್ಒ ಡಾಕ್ಟರ್ ಅಬ್ದುಲ್ ಉರ್ ರೆಹಮಾನ್ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದರು. ಶಿರಾ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಡಾಕ್ಟರ್ ಸಿದ್ದೇಶ್, ಡಾಕ್ಟರ್ ನರೇಂದ್ರ, ಡಾಕ್ಟರ್ ಶೋಭಾ ಮತ್ತು ಡಾಕ್ಟರ್ ಮಾಲತಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಚೆನ್ನಪ್ಪನಹಳ್ಳಿ ಗ್ರಾಮಕ್ಕೆ ಡಾಕ್ಟರ್ ನಟರಾಜ್ ಹಾಗೂ ತಂಡ ಪ್ರಸಾದ ಸೇವಿಸಿದ ಉಳಿದ ಗ್ರಾಮಸ್ಥರಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ. ಪ್ರಸಾದ, ರೋಗಿಗಳ ಮಲ ಹಾಗೂ ವಾಂತಿ ಮಾದರಿಗಳನ್ನು ಬೆಂಗಳೂರಿನ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಿಕೊಡಲಾಗಿದೆ.
ಇದುವರೆಗೂ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ತುಮಕೂರು ಜಿಲ್ಲಾ ಡಿಎಚ್ಒ ಚಂದ್ರಕಲಾರವರು ಸ್ಥಳದಲ್ಲೇ ಹಾಜರಿದ್ದು ಆಂಬ್ಯುಲೆನ್ಸ್ ಮೂಲಕ ರೋಗಿಗಳನ್ನು ಗ್ರಾಮದಿಂದ ಸಾರ್ವಜನಿಕ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ನೀಡುವುದು ಹಾಗೂ ತುರ್ತು ಚಿಕಿತ್ಸೆಗಾಗಿ ತುಮಕೂರಿಗೆ ಕಳಿಸಿಕೊಡುವ ವ್ಯವಸ್ಥೆ ಮಾಡುತ್ತಿದ್ದಾರೆ. ಹೆಚ್ಚಿನ ಡಾಕ್ಟರ್ ನಿಯೋಜಿಸಿ ಎಲ್ಲರಿಗೂ ಚಿಕಿತ್ಸೆ ನೀಡುವುದರಲ್ಲಿ ಸಫಲರಾಗಿದ್ದಾರೆ. ಶ್ರೀ ಚಂದ್ರಕಲಾರವರನ್ನು ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ ಪ್ರಕರಣ ಆಗಿದೆ. ವಾಸಿ ಬೇದಿ ಪ್ರಕರಣದಲ್ಲಿ ಇನ್ನು 90 ಜನ ಇಲ್ಲಿ ಬಂದಿದ್ದಾರೆ. 90 ಕಡೆ ಈಗ ಒಂದು 4 ಜನ ಬರ್ತಾ ಇದ್ದಾರೆ. 3 ಜನ ಬಂದಿದ್ದಾರೆ. ಕಳ್ಳಂಬೆಳ್ಳದಲ್ಲಿ 4 ಜನ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ. ಅವರೆಲ್ಲ ನಿನ್ನೆ ರಾತ್ರಿ 7:30 ಊಟ ಮಾಡಿದ್ರು, ಒಂದು ದೇವಸ್ಥಾನದಲ್ಲಿ ಅಡುಗೆ ಮಾಡಿರೋದನ್ನ ಊಟ ಮಾಡಿ ಅದಾದ ನಂತರ ಬೆಳಗ್ಗೆಯಿಂದ ಶುರುವಾಗಿದೆ ಅಂತ ಹೇಳ್ತಾರೆ. ಅದು ಇನ್ನೇ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಆಗಿದೆ. ಬಟ್ ಮಧ್ಯಾಹ್ನ ಟೈಮ್ಗೆ ಒಂದು 1:00 ಗಂಟೆಯಲ್ಲಿ ಸ್ವಲ್ಪ ಜಾಸ್ತಿ ಆಗಿದೆ. ಹಾಗಾಗಿ ನನಗೆ ಇನ್ಫಾರ್ಮೇಶನ್ ಬರೋದು ಆವಾಗಿಂದ ನಾವು ಆಫ್ಲೈನ್ ಮತ್ತೆ ಕಳ್ಳಮೇಳದಲ್ಲಿ ಹಾಸ್ಪಿಟಲ್ನಲ್ಲಿ ಎಲ್ಲ ಟ್ರೀಟ್ಮೆಂಟ್ಗೆ ಇಲ್ಲಿ ಕೂಡ ಇನ್ಫಾರ್ಮ್ ಮಾಡಿ ಹಾಸ್ಪಿಟಲ್ನಲ್ಲಿ ಎಲ್ಲ ಇನ್ಫಾರ್ಮ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ ಕಡೆ ಮ್ಯಾನೇಜ್ ಆಗ್ತದೆ, ಯಾವುದೇ ಪ್ರಕರಣಗಳೇನು ಕಂಡು ಬಂದಿಲ್ಲ. ಹೀಗೆ ತಂದಿದ್ದಾರೆ, ಅದಷ್ಟು ವಾಸಿ ಬೇದಿ ಜ್ವರ ಪ್ರಕರಣಗಳಿಂದ ಟ್ರೀಟ್ಮೆಂಟ್ ಅಲ್ಲಿ ಈಗ ಇಲ್ಲಿವರೆಗೆ 25 ಜನ ಇಲ್ಲಿ 65 ಇಲ್ಲಿ 90 ಜನ ಆಗಿದೆ ತಗೊಂಡಿದ್ದಾರೆ. ಅಲ್ಲಿ 25 ಜನ ತುಮಕೂರು ಜನರಲ್ ಹಾಸ್ಪಿಟ್ಲಿಗೆ ಎಷ್ಟು ಜನ ಅಪಘಾತ ತುರ್ತು ವಿಭಾಗದಲ್ಲಿ ಮೊಟ್ಟ ಮೊದಲಿಗೆ ಚಿಕಿತ್ಸೆ ನೀಡಿದ ಡಾಕ್ಟರ್ ಅಸ್ಗರ್ ಬೇಗ್ ರವರನ್ನು ಮಾತನಾಡಿಸಿದಾಗ ನಾನು ಡಾಕ್ಟರ್ ಅಸ್ಗರ್ ಬೇಗ್ ನೇತ್ರದ ಯಾರೂ ಸೀರಿಯಸ್ ಇಲ್ಲ, ಬಂದು ಬೇರೆ ಟ್ರೀಟ್ಮೆಂಟ್ ಮಾಡಿದ್ದೀವಿ. ಆಮೇಲೆ ತದನಂತರ ಸುಮಾರು 4:00-5:00 ಒಂದು 8 ಜನ ಬಂದರು. ಆಮೇಲೆ ಊರು ಫೋನ್ ಮಾಡಿದ್ಮೇಲೆ ಆಂಬ್ಯುಲೆನ್ಸ್ ಕಳಿಸಿ ಅಲ್ಲಿ ಯಾರ್ಯಾರು ಇದ್ದಾರೆ ಬಂದು ಬೀದರೆಲ್ಲ ಕರೆಸ್ಕೊಂಡು ಅವರಿಗೆಲ್ಲ ಇಲ್ಲಿ ಚಿಕಿತ್ಸೆ ಕೊಟ್ಟು ಆರೈಕೆ ಮಾಡಿದ್ದೀವಿ. ಸೊ ಒಂದು ಕೆಲವೊಂದು ಜ್ವರ ಇದೆ, ಟ್ರೀಟ್ಮೆಂಟ್ ಕೊಟ್ಟಮೇಲೂ ಜ್ವರ ಕಡಿಮೆ ಆಗಿಲ್ಲ. ಅಂಥವ್ರಿಗೆ ನಾವು ಬಿಟ್ಟು ಕಳಿಸ್ಕೊಂಡಿಲ್ಲ, ಎಲ್ಲ ಚೆನ್ನಾಗಿದ್ದಾರೆ, ಯಾರು ಸೀರಿಯಸ್ ಇಲ್ಲ. ಸೊ ನಾವು ಕ್ಯಾಶಲ್ಲಿ ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಎಲ್ಲರಿಗೆ ಚಿಕಿತ್ಸೆ ಕೊಟ್ಟಿದ್ದೀವಿ. ಸರ್, ಇದಕ್ಕೆ ರೀಸನ್ ಸುಪ್ಪ ಇದೆ, ಮೋಸ್ಟ್ಲಿ ಸುಪ್ಪ ಅದು ನಿಮ್ಗೆ ಏನಾದ್ರು ಕಲಾಯಿಗಿಲೆ ಮಾಡಿಸಿದಾರಲ್ಲ ಅದರಲ್ಲಿ ತೊಂದರೆ ಆಗಿರುತ್ತೆ. ಅದ್ರ ಬಿಟ್ಟರೆ ಬೇರೆ ಪ್ರಾಣಾಪಾಯ ಏನಿಲ್ಲ. ಎಷ್ಟೇ ಜನಸ್ಥಿತಿ ಸುಮಾರು ಒಂದು 15 ಜನ ವಾಂತಿ ಬೇದಿ ಆದರು. ಚೀಟಿ ಕೊಟ್ಟು ನೆಕ್ಸ್ಟ್ ಒಂದು 10-15 ಜನ ಬರೀ ಹೊಟ್ಟೆ ನೋವು ಅಂತ ಬಂದರು. ಇನ್ನೊಂದು 10 ಜನಕ್ಕೆ ಜ್ವರ ಇತ್ತು, ಕೆಲವರಿಗೆ ತಲೆನೋವು ಇತ್ತು. ಸೊ ಅಂಥವ್ರಿಗೆಲ್ಲ ಚಿಕಿತ್ಸೆ ಕೊಟ್ಟಿದ್ದರು. ಯಾರ್ಯಾರಿಗೆ ಚಿಕಿತ್ಸೆ ಕೊಟ್ಟ ನಂತರನೂ ವಾಸಿ ಆಗಿಲ್ಲ ಅಂತ ಒಂದೇನ ಊಟ ಮಾಡಿದ್ದಾರೆ, ಸುಮಾರು 20 ಜನ ಊಟ ಮಾಡಿದ್ದಾರೆ. ಟ್ರೀಟ್ಮೆಂಟ್ ಅಷ್ಟೇ, ಬೇರೆ ಏನಾಗಿಲ್ಲ. ಜೆಡಿಎಸ್ ಮುಖಂಡರಾದ ಮುದ್ಮಡಗು ರಂಗಸ್ವಾಮಯ್ಯ, ರಾಘವೇಂದ್ರ, ರವಿಶಂಕರ್, ಮಹಾದೇವ್ ಮುಂತಾದ ಕಾರ್ಯಕರ್ತರು ಸ್ಥಳದಲ್ಲೇ ಉಪಸ್ಥಿತರಿದ್ದು ರೋಗಿಗಳ ಚಿಕಿತ್ಸೆಗೆ ಸಹಕರಿಸುತ್ತಿದ್ದರು. ಮಾಡಿ
ಬಿಜೆಪಿ ಮುಖಂಡರಾದ ಎಸ್ಆರ್ ಗೌಡ, ರಂಗನಾಥ್ ಗೌಡ ಹಾಗೂ ಕಾರ್ಯಕರ್ತರು ರೋಗಿಗಳಿಗೆ ಚಿಕಿತ್ಸೆ ಕೊಡಿಸುವಲ್ಲಿ ಸಾಕಷ್ಟು ಶ್ರಮ ವಹಿಸಿದರು. ಶ್ರೀ ಟಿವಿ ತಂಡ ಎಸ್ಆರ್ ಗೌಡರವರನ್ನು ಮಾತನಾಡಿಸಿದಾಗ ಸಿರಾ ತಾಲೂಕಿನ ಕಲ್ಲಂಬೆಳ್ಳ ಹೋಬಳಿ ಚಿನ್ನಪ್ಪಳ್ಳಿ ಗ್ರಾಮದಲ್ಲಿ ಅಂದರೆ ನಿನ್ನೆ ದಿನಾಂಕ 27/4 ಶನಿವಾರ ಸಂಜೆ ಪ್ರತಿ ವಾರ ನಿರಂತರವಾಗಿ ಅಲ್ಲಿ ಶ್ರೀ ಆಂಜನೇಯ ಸ್ವಾಮಿಯ ಪೂಜಾ ಕಾರ್ಯಕ್ರಮ ನಡೀತಾ ಇರ್ತದೆ. ಈ ಬಾರಿ ಈ ವಾರ ವಿಶೇಷವಾಗಿ ಗ್ರಾಮಸ್ಥರುಗಳೆಲ್ಲರೂ ಕೂಡ ಸೇರಿ ಹರಿಸೇವೆ ಕಾರ್ಯಕ್ರಮವನ್ನು ಮಾಡಿ ಹರಿಸೇವಿನಲ್ಲಿ ಎಲ್ಲ ಗ್ರಾಮಸ್ಥರಿಗೂ ಕೂಡ ಸಿಹಿ ಊಟ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಗ್ರಾಮಸ್ಥರು ಕೂಡ ಏರ್ಪಡಿಸಿದ್ದು. ಆ ಸಿಹಿ ಊಟ ಮಾಡಿರ್ತಕ್ಕಂಥ ಗ್ರಾಮಸ್ಥರು ಇವತ್ತು ದಿನಾಂಕ ಅಂದರೆ 28 ಬೆಳಿಗ್ಗೆ ಅಸ್ವಸ್ಥರಾಗಿ ಕೆಲವರು ವಾಂತಿ ಬೇದಿ ಮತ್ತು ತದನಂತರ ಕೆಲವರು ಸುಸ್ತಾಗಿ ಅದರಲ್ಲೂ ಸಮೇತ ವಯೋವೃದ್ಧರು ಇವತ್ತು ಬಹಳಷ್ಟು ರೀತಿಯಲ್ಲಿ ಇವತ್ತು ಸೀರಿಯಸ್ ಆಗಿ ತುರ್ತು ಚಿಕಿತ್ಸೆ ಮಾಡತಕ್ಕಂಥ ಕಾರ್ಯಕ್ರಮ ಆಗಿರೋದ್ರಿಂದ ಕೂಡ ಈಗ ತುರ್ತು ಚಿಕಿತ್ಸೆಗಾಗಿ ಇಲ್ಲಿನ ತಾಲೂಕು ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನು ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಇವತ್ತು ತುಮಕೂರಿನ ಜಿಲ್ಲಾಸ್ಪತ್ರೆಗೆ ಅವರೆಲ್ಲರನ್ನೂ ಕೂಡ ಇವತ್ತು ವರ್ಗಾಯಿಸಿದೆ. ಯಾರಿಗೂ ಕೂಡ ಪ್ರಾಣಹಾನಿ ಆಗ್ತಕ್ಕಂಥ ಸಂದರ್ಭ ಕೂಡ ಇವತ್ತು ಕ್ಷೇಮವಾಗಿದೆ. ಆದರೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ಇವತ್ತು ಅವ್ರಿಗೆ ಏನೇನು ಯಾವ್ಯಾವ ರೀತಿ ಚಿಕಿತ್ಸೆಯನ್ನು ಕೊಡಿಸ್ಬೇಕು ಎಂಬ ನಿಟ್ಟಿನಲ್ಲಿ ಈಗಾಗಲೇ ತಾಲೂಕಿನ ಎಲ್ಲ ವೈದ್ಯಾಧಿಕಾರಿಗಳು ಇವತ್ತು ಸಮಗ್ರವಾಗಿ ಇವತ್ತು ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಕನಿಷ್ಠ ಸುಮಾರು ಏನಿಲ್ಲ ಅಂದ್ರೂ ಕೂಡ 70-80 ಜನ ಈ ಒಂದು ಪ್ರಕರಣದಡಿಯಲ್ಲಿ 120 ಜನ ಇರ್ಬೋದು, 120 ಜನ ಅಸ್ವಸ್ಥರಾಗಿರ್ತಕ್ಕಂಥದ್ದು ಇವತ್ತು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಎಲ್ಲರೂ ಕೂಡ ಇವತ್ತು ಚಿಕಿತ್ಸೆಯನ್ನು ಪಡೆದು ಈಗಾಗಲೇ ಕೆಲವರು ಮನೆಗೆ ತೆರಳ್ತಾ ಇದ್ದಾರೆ. ಕೆಲವರು ಜಿಲ್ಲಾಸ್ಪತ್ರೆಗೂ ಕೂಡ ಸುಸ್ತಾಗಿರ್ತಕ್ಕಂಥ ಜಿಲ್ಲಾಸ್ಪತ್ರೆಗೂ ಕೂಡ ಈಗಾಗಲೇ ಕೂಡ ಶಿಫ್ಟ್ ಮಾಡಲಾಗಿದೆ. ಅದರಿಂದ ಒಟ್ಟಾರೆ ಎಲ್ಲರೂ ಕೂಡ ವೈದ್ಯಾಧಿಕಾರಿಗಳು ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇದ್ದಾರೆ. ಪ್ರೈವೇಟ್ಗೆ ಯಾರು ಅಡ್ಮಿಟ್ ಆಗಿಲ್ಲ? ಪ್ರೈವೇಟ್ಗೆ ಬೆಳಿಗ್ಗೆ ಆದಂಥ ಸಂದರ್ಭದಲ್ಲಿ ಸುಮಾರು ಒಂದು 10 ಫಲಾನುಭವಿಗಳು 10 ರೋಗಿಗಳು ಇವತ್ತು ಪ್ರೈವೇಟಲ್ಲಿ ಚಿಕಿತ್ಸೆ ತಗೊಂಡು ಬಂದಿದ್ರು. ತದನಂತರ ಯಾವಾಗ ಇದು ಉಲ್ಬಣ ಆಯ್ತಾ, ಸಾಮೂಹಿಕವಾಗಿ ಉಲ್ಬಣ ಆಯ್ತಾ, ಗ್ರಾಮದಲ್ಲಿ ಎಲ್ಲರಿಗೂ ಕೂಡ ವಾಂತಿ ಭೇದಿ ಆಗ್ತಕ್ಕಂಥದ್ದು ಕಂಡುಬಂದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಎಚ್ಚೆತ್ಕೊಂಡು ವೈದ್ಯಾಧಿಕಾರಿಗಳನ್ನು ಕರ್ಕೊಂಡೋಗ್ಬಿಟ್ಟು ಅಲ್ಲಿ ಕರ್ಕೊಂಡೋಗಿ ಫುಡ್ ಪಾಯ್ಸನ್ ಆಗಿದೆ ಅಂತ ಮಾಹಿತಿ ತಿಳಿದ ಮೇಲೆ ಎಲ್ಲರೂ ಕೂಡ ಇಲ್ಲಿ ತಾಲೂಕು ಆಸ್ಪತ್ರೆ ಮತ್ತು ನಮ್ಮ ಕಲ್ಲಂಬೆಳ್ಳ ಆಸ್ಪತ್ರೆ ಮತ್ತು ಜಿಲ್ಲಾಸ್ಪತ್ರೆಗೆ ಕೂಡ ಸೇರಿಸಿದ್ದಾರೆ. ಪೊಲೀಸ್ ಇಲಾಖೆಯ DYSP ವೆಂಕಟಸ್ವಾಮಿ, ವೃತ್ತ ನಿರೀಕ್ಷಕ ರಂಗಸ್ವಾಮಿ ಹಾಗೂ ಸಿಬ್ಬಂದಿ ವರ್ಗ ಪರಿಸ್ಥಿತಿ ನಿಭಾಯಿಸಿದರು. ಆಗಿದೆ.
ಗಾರ್ಡನ್ ಮ್ಯಾನೇಜರು. ಇಲ್ಲಿ ಅರೌಂಡ್ ಇದು ಫುಡ್ ಪಾಯ್ಸನ್ ಆಗಿತ್ತು ಚಿನ್ನೇನಹಳ್ಳಿ, ಹಫೀಸ್ ಮುಲ್ಲಾ ಅಂತೇಳಿ. ಇಲ್ಲಿ ಒಂದು ಫುಡ್ ಪಾಯ್ಸನ್ ಆಗಿತ್ತು ಚಿನ್ನೇನಹಳ್ಳಿ ಅಂತ ಅರೌಂಡ್ 1:15 ಇಂಜೂರ್ಡ್ ಆಗಿದ್ರು. ಆದ್ರೆ ಆ ಕಾರಣಕ್ಕೆ ಒಂದು 11 ಆಂಬ್ಯುಲೆನ್ಸ್ ಡಿ ಎಚ್ ಓ ಮೇಡಮ್ ಫೋನ್ ಮಾಡಿದ್ರು. ಅದಕ್ಕೆ ಆ ಕಾರಣಕ್ಕೆ ಒಂದು 11 ಆಂಬ್ಯುಲೆನ್ಸ್ ಅರೇಂಜ್ ಮಾಡಿದ್ವಿ. ಆಲ್ಮೋಸ್ಟ್ ಎಲ್ಲ ಪೇಷೆಂಟ್ಗಳು ತಂದು ತಾಲೂಕು ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದೀನಿ. ತಾಲೂಕು ಹಾಸ್ಪಿಟಲ್ದಿಂದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಶಿಫ್ಟ್ ಮಾಡೋ ಮ್ಯಾನೇಜ್ ಆಗಿದೆ ಸರ್. ಎಷ್ಟು ಪೇಷೆಂಟ್? ಪೇಷೆಂಟ್ ಅರೌಂಡ್ 150 ಪೀಪಲ್ಸ್ ಆಗಿದೆ ಸರ್. 150 ಕ್ರಿಟಿಕಲ್ ಅರೌಂಡ್ 30-40 ಕ್ರಿಟಿಕಲ್ ಪೇಷೆಂಟ್. ತುಮಕೂರಿಗೆ? ತುಮಕೂರಿಗೆ ಅರೌಂಡ್ ಆಲ್ರೆಡಿ 20 ಕೇಸ್ ಹೋಗಿದೆ ಸರ್. ಎಲ್ಲ ಕ್ರೆಡಿಟ್ ನಮ್ಮ ಸ್ಟಾಫ್ಗೆ ಹೋಗ್ಬೇಕು. 5 ಆಂಬುಲೆನ್ಸ್ ಹೋಗಿದೆ, ಜಾಸ್ತಿ ಇರಲಿಲ್ಲ ಅನ್ಸುತ್ತೆ. ಈಗ 3 ಆಲ್ರೆಡಿ 5 ಹೋಗಿದೆ, ಒಟ್ಟು 5 ಹೋಗಿದೆ. 5 ಹೋಗಿದೆ, ಇನ್ನೂ 6 ಇಲ್ಲಿದೆ ಸರ್. 6 ಹೋಗಿದೆ. 6 ಹೋಗಿದೆ. ಟೋಟಲ್ 11 ಅಂದ್ರೆ 11 6 ಹೋಗಿದೆ. ನಿನ್ನೆ ರಾತ್ರಿ 8:30-9 ಚಿನ್ನಪ್ಪನಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಅರ್ಥವೇ ಇತ್ತಂತೆ. ಅಲ್ಲಿ ಊಟ ಮಾಡಿದ್ರೆ ಸರ್ ಜನಗಳೆಲ್ಲ. ಇವತ್ತು ಬೆಳಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗಿದೆ ಫುಡ್ ಪಾಯ್ಸನ್ ಜಿ ಕೇಸ್. ಸುಮಾರು ಒಂದು 20 ಮೆಂಬರ್ಸ್ ಪಿ ಎಚ್ ಸಿ ಬಂದು ಟ್ರೀಟ್ಮೆಂಟ್ ತಗೊಂಡು ಹೋಗಿದ್ದಾರೆ. ಅದಾದ್ಮೇಲೆ ನಮಗೆ ಇನ್ಫಾರ್ಮೇಶನ್ ಬಂತು, ಅದಾದ್ಮೇಲೆ ಒಂದು 7-8 ಆಂಬುಲೆನ್ಸ್ ಬಂದಿದ್ದು, ಮತ್ತೆ ತುಮಕೂರಿಂದ ಒಂದು 5-6 ಕೊಡಿಸಿದ್ದಾರೆ. ಎಲ್ಲ ತಂದು ಇಲ್ಲಿ ತಾಲೂಕು ಹಾಸ್ಪಿಟಲ್ ಬಿಟ್ಟಿದ್ದೀವಿ, ಮತ್ತೆ ಇಲ್ಲಿಂದ ಡಿಸ್ಟ್ರಿಕ್ಟ್ಗೆ ರೆಫರ್ ಆಗ್ತಿದ್ರೆ ತಗೊಂಡು ಹೋಗ್ತಾರೆ. ಶ್ರೀ ಶಂಕರಾಚಾರ್ಯ ಮಂಡಲ ಪೂಜೆಯು ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಕಲಾ ಹೋಮ ಮಾಡುವ ಮೂಲಕ ಜರುಗಿತು. ದೇವಸ್ಥಾನದಲ್ಲಿ ನಾರಾಯಣ ಭಜನೆ ಮಾಡುವುದರ ಮೂಲಕ ಹೊರಬಂದಿದ್ದ ಕಾರ್ಯಕ್ರಮದಲ್ಲಿ ಎಲ್ಲ ಆಸ್ತಿಕ ಮಹಾಶಯರು ಮಹಾದೇವರೆಲ್ಲ ಬಂದವತ್ತು ಭಜನೆ ಮಾಡ್ತಾರೆ. ನಾನೀರು ಎಲ್ಲರೂ ಸಹ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತಿ ನಾಲ್ಕು ವಾರದಲ್ಲೂ ನಾವು ಪ್ರತಿ ಭಾನುವಾರದಲ್ಲೂ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಆ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರಬೇಕು ಮತ್ತು ಇನ್ನೂ ಹೆಚ್ಚು ಸಹಕಾರವನ್ನು ನೀಡಬೇಕು. ಮುಂದೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಮಾಡಬೇಕು ಅಂತ ಒಂದು ದೊಡ್ಡ ಆಸೆಯನ್ನ ಇಟ್ಕೊಂಡಿದ್ದೀವಿ. ಆ ಆಸೆಯನ್ನ ನೆರವೇರಬೇಕಾದ್ರೆ ನೀವೆಲ್ಲರೂ ಸಕಾಲದಲ್ಲಿ ಬಂದು ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಿಮ್ಮ ಒಂದು ಸಹಕಾರವನ್ನ ಸಹಾಯವನ್ನ ನೀಡಿದ್ದೆ ಆದ್ರೆ ಇಲ್ಲ ಮುಂದಿನ ಹೆಚ್ಚಿಗೆ ಕೆಲಸ ಮಾಡೋದಕ್ಕೆ ನಮಗೆಲ್ಲ ಒಂದು ಸ್ಫೂರ್ತಿ ಬರುತ್ತೆ. ಆ ಒಂದು ಶಕ್ತಿಯನ್ನು ಭಗವಂತ ಶಿವಶಂಕರ ಸ್ವಾಮಿ ಕಳಿಸ್ತಾನೆ ಅಂತ ನಾನು ಭಾವಿಸಿದ್ದೇನೆ. ನೀವೆಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನಡೆಸಲಿಕ್ಕೆ ನೀವು ಸಹಕಾರವನ್ನು ಕೊಟ್ಟಿದ್ದೀರಾ. ಅದಕ್ಕೆ ನಾನು ನಮ್ಮ ಸಂಘದ ಪರವಾಗಿ ವೈಯಕ್ತಿಕವಾಗಿ ನಾನು ಶಿವಶಂಕರ ಸ್ವಾಮಿಗಳನ್ನು ಎಲ್ಲರಿಗೂ ಆಯಸ್ಸು ಆರೋಗ್ಯ ಐಶ್ವರ್ಯ ಆದಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಹೇಳ್ಕೊಳ್ತಾ ತಪ್ಪದೇ ಮಾನವ ದಿನ 5 ಗಂಟೆ 6 ಗಂಟೆಗೆ ಬಂದರೆ ಸಾಕು. 4:00-7 ಗಂಟೆಗೆ ಸಹ ಭಜನೆ, 7:00-7:30 ಭಜನೆಯನ್ನು ಮುಗಿಸಿ ಗಂಗಾರತಿ ಮಾಡಿ ಅವತ್ತು ಏನು ಅವಕಾಶ ಇತ್ತು ಅಂದ್ರೆ ಪ್ರಸಾದವನ್ನು ವಿನಿಯೋಗ ಮಾಡತಕ್ಕಂಥ ಒಂದು ಕಾರ್ಯಕ್ರಮವನ್ನು ಸಹ ಅನ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ಸಹ ನೀವು ಬರಬೇಕು, ಇದು ದೇವಸ್ಥಾನ ನಮ್ಮನ್ನ ಭಾವನೆಯಲ್ಲಿ ಬರಬೇಕು. ಇವತ್ತು ಬಿಟ್ಬಿಟ್ರೆ ತಿರ್ಗಾ ಇನ್ನೊಂದು ವರ್ಷ ಬರೋದಲ್ಲ. ಇವ ನಾವು ಚೀಟಿ ಮಾಡ್ತೇವೆ ಆ ಥರ ಆಗಬೇಡ. 12 ತಾರೀಕು ಬಂದು ತಿರ್ಗಾ 12 ತಾರೀಕಿಗೆ ಬರೋದು ಆ ರೀತಿ ಆಗೋದ್ಬೇಡ. ಪ್ರತಿ ಭಾನುವಾರ ತಪ್ಪದೇ ನೀವೆಲ್ಲ ಆಗಮಿಸಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಶಿವಶಂಕರ. ಪ್ರಕೃತಿ ಸ್ವಯಂ ಪರಸ್ಪರ ಮಹೇಶ್ವರ.